Hello friends, welcome back to my YouTube channel. Nanu nimma Preetiya Kavya ellarigu good morning. Ellarudu breakfast aitu anta ankutini. Hage just nanu kuda ivaga breakfast aitu. Hage tumba varsha aadmele koodlige oil apply madide nene night. ನನಗೆ ಕೋಕೋನಟ್ ಆಯಿಲ್ ಇಷ್ಟ ಆಗೋದಿಲ್ಲ. ನಾನು ಹರಳೆಣ್ಣೆನ ತುಂಬ ಚೆನ್ನಾಗಿ ಲೈಕ್ ಮಾಡ್ತೀನಿ, ಚೆನ್ನಾಗಿರತ್ತೆ. ಬಟ್ ಏನು ಮಾಡ್ತೀನಿ ಅಂದರೆ ತುಂಬ ಅಂದರೆ ಆರು ತಿಂಗಳು ವರ್ಷ ಈ ಥರ ವರ್ಷಗಳೇ ಆದಮೇಲೆ ನಾನು ತಲೆಗೆ ಎಣ್ಣೆ ಅಪ್ಲೈ ಮಾಡಿರೋದು. ಅದೇನೋ ಗೊತ್ತಿಲ್ಲ, ಅಷ್ಟು ಲೈಕ್ ಆಗೋದಿಲ್ಲ. ಆಯಿಲ್ ಅಪ್ಲೈ ಮಾಡಬೇಕಂದ್ರೆ ಒಂಥರ ಇರಿಟೇಷನ್ ಆಗ್ತಿರುತ್ತೆ. ನನಗೆ ಯಾವಾಗಲೂ ಆಲ್ಮೋಸ್ಟ್ ಹೊರಗಡೆ ಹೋಗ್ತಾ ಇರ್ತೀನಲ್ಲ, ಸೊ ನನಗೆ ಹೊರಗಡೆ ಹೋಗ್ತಾ ಇದ್ದೀನಿ ಅಂದರೆ ನನಗೆ ಎಣ್ಣೆ ಹಚ್ಚಿದ್ರೆ ಅಷ್ಟು ಲೈಕ್ ಆಗೋದಿಲ್ಲ. ಬಟ್ ಇನ್ನು ಮೇಲೆ ಡಿಸೈಡ್ ಮಾಡ್ಕೊಂಡಿದ್ದೀನಿ, ವೀಕ್ಲಿ ಒನ್ಸ್ ಆದರೂ ಆಯಿಲ್ನ ಅಪ್ಲೈ ಮಾಡಲೇಬೇಕು ಅಂತ. ಯಾಕಂದರೆ ಇಲ್ಲಿ ಬಂದಾಗಿಂದ ನಂದು ಹೇರು ತುಂಬಾ ರಫ್ ಆಗ್ತದೆ, ಸ್ಲಿಟ್ ಎಲ್ಲ ಆಗ್ತದೆ. ತುಂಬ ಅಂದರೆ ತುಂಬ ಬೇಜಾರಾಗ್ತದೆ. ನನ್ನ ಹೇರ್ನ ನೆನೆಸ್ಕೊಂಡ್ಬಿಟ್ರೆ, ನೋಡಿಕೊಂಡ್ರೆ ನನಗೆ ಬೇಜಾರಾಗ್ತದೆ. ಯಾಕಂದರೆ ನಂದು ಹೇರ್ ಇಷ್ಟು ಕೆಟ್ಟದಾಗಿ ಯಾವಾಗಲೂ ಆಗಿರಲಿಲ್ಲ. ನಾನು ಪಾರ್ಲರ್ಗೆ ಹೋದ್ರೂ ಕೂಡ ನನಗೆ ಅಂತಾರೆ, ನಿಮ್ಮ ಹೇರು ಮುಂಚೆ ಥರ ಇಲ್ಲ, ತುಂಬ ಚೇಂಜ್ ಆಗಿಬಿಟ್ಟಿದೆ, ರಫ್ ಆಗ್ತಾ ಇದೆ ಹೇರು, ಸ್ವಲ್ಪ ಕೇರ್ ಮಾಡಿ ಆ ಶಾಂಪು ಯೂ ಶಾಂಪುಗಳನ್ನ ಯೂಸ್ ಮಾಡಿ ಅಂತ ಹೇಳ್ತಿದ್ರು. ಬಟ್ ಅಲ್ಲಿ ತುಮಕೂರು ನೀರಿಗೂ ಇಲ್ಲಿ ನೀರಿಗೂ ತುಂಬ ಡಿಫ್ರೆನ್ಸ್ ಇದೆ. ಯಾಕಂದರೆ ಅಲ್ಲಿ ನೀರು ಬಂದುಬಿಟ್ಟು ನಮಗೆ ಹೇಮಾವತಿಗೆ ಬಿಡ್ತಾರೆ, ಇಲ್ಲಿ ಯಾವಾಗ ಬಿಡ್ತಾರೆ ಅಂತ ನನಗೆ ಇನ್ನೂ ಗೊತ್ತಿಲ್ಲ. ತುಮಕೂರು ಸರೌಂಡಿಂಗ್ ಎಲ್ಲ ಫುಲ್ ಹೇಮಾವತಿ ನೀರೇ ಇರುತ್ತೆ, ಅದು ನನಗೆ ಸೆಟ್ ಆಗಿಬಿಟ್ಟಿತ್ತು ನೀರು. ಬಟ್ ಇಲ್ಲಿ ಬಂದಾಗಿಂದ ನನಗೆ ನೀರು ಸೆಟ್ ಆಗಿಲ್ಲ. ಅದ್ರ ಜೊತೆ ಇನ್ನೊಂದು ಏನು ಪ್ರಾಬ್ಲಮ್ ಅಂದರೆ, ಮನೆ ಹತ್ರ ಹೊರಗಡೆ ನಿಂತ್ಕೊಂಡ್ರೆ ತುಂಬ ಅಂದರೆ ತುಂಬ ಗಾಳಿ, ಆ ಗಾಳಿಗೆ ಹೇರೆಲ್ಲ ಸಿಕ್ಕಾಗ್ಬಿಟ್ಟು ಅದನ್ನು ನಾವು ಬಿಡಿಸ್ಕೊಳಕ್ ಹೋದಾಗ ಹೇರ್ ಇನ್ನೂ ಕೂಡ ಹಾಳಾಗ್ತಿದೆ ನನ್ನದು. ಸೊ ಅದಕ್ಕೋಸ್ಕರ ಆದರೂ ನನ್ನ ಹೇರ್ನ ಸ್ವಲ್ಪ ಚೆನ್ನಾಗಿ ನೋಡ್ಕೋಬೇಕು ಅನ್ನೋದಕ್ಕೋಸ್ಕರ ಆದರೂ ಇನ್ಮೇಲೆ ಆಯಿಲ್ನ ಅಪ್ಲೈ ಮಾಡಬೇಕಂತ ಡಿಸೈಡ್ ಮಾಡ್ಕೊಂಡಿದ್ದೀನಿ. ಮುಂಚೆ ಹಚ್ತಾ ಇದ್ದೆ, ಅದಾದಮೇಲೆ ಯಾವಾಗ ಕಾಲೇಜ್ ಆಫೀಸ್ ಅಂತ ಸ್ಟಾರ್ಟ್ ಆಯಿತು, ನೆಗ್ಲೆಕ್ಟ್ ಆಗಿಬಿಡ್ತು, ಸ್ವಲ್ಪ ಬ್ಯುಸಿ ಆಗ್ತಾ ಇದ್ದು ಅದು ಇದು ಅಂದ್ಬಿಟ್ಟು, ಸೊ ನೆಗ್ಲೆಕ್ಟ್ ಆಯಿತು. ಇವಾಗಾದರೂ ಮತ್ತೆ ಅದನ್ನೇ ಸ್ಟಾರ್ಟ್ ಮಾಡಬೇಕಂತ ಅಂದ್ಕೊಂಡಿದ್ದೀನಿ. ಇನ್ನೊಂದೇನು ಅಂದರೆ, ನನಗೆ ಯೂಟ್ಯೂಬ್ಗೆ ಯೂಸ್ ಆಗುವಂಥ ಒಂದು ಮೈಕು ಹಾಗೆ ಸ್ಟ್ಯಾಂಡ್ನ ತರಿಸ್ಕೊಂಡಿದ್ದೀನಿ. ಇತ್ತೀಚಿಗೆ ಏನು ಅಂತ ಗೊತ್ತಿಲ್ಲ, ನನಗೆ ಫ್ಲಿಪ್ಕಾರ್ಟ್ ತುಂಬ ಅಂದರೆ ತುಂಬ ಲೈಕ್ ಆಗ್ತಿದೆ. ಅದರಲ್ಲಿ ಕೆಲವೊಂದು ಪ್ರಾಡಕ್ಟ್ಗಳನ್ನ ನಾನು ತರಿಸ್ಕೊಂಡ್ಬಿಟ್ಟಿದ್ದೀನಲ್ವಾ ಆಲ್ರೆಡಿ, ಕ್ವಾಲಿಟಿ ಕೂಡ ಅಷ್ಟೇ ಚೆನ್ನಾಗಿ ನನಗೆ ಇಷ್ಟ ಆಗ್ತಿದೆ, ಹಾಗೆ ಈಸಿ ರಿಟರ್ನ್ ಕೂಡ ಇದೆ. ಆ್ಯಂಡ್ ಇನ್ನೊಂದೇನು ಅಂದರೆ, ಯಾವಾಗಲೂ ಯೂಶಲಿ ನಾನು ಏನು ಮಾಡ್ತಿದ್ದೆ ಅಂದರೆ ಕ್ಯಾಶ್ ಆನ್ ಡಿಲಿವರಿ ಕೊಡ್ತಾ ಇದ್ದೆ. ನಾನು ಇಲ್ಲಿ ಬಂದಮೇಲೆ ನಾನು ಅಮೌಂಟ್ ಪೇ ಮಾಡ್ತಿದ್ದು, ಫಸ್ಟೇ ನಾನು ಅಮೌಂಟ್ ಪೇ ಮಾಡ್ತಿರ್ಲಿಲ್ಲ. ಯಾಕಂದರೆ ಒನ್ ಟೈಮು ತುಂಬ ಪ್ರಾಬ್ಲಮ್ ಆಗಿಬಿಟ್ಟಿತ್ತು, ನಾನು ಅಮೌಂಟ್ ಎಲ್ಲ ಪೇ ಮಾಡಿ ಆಯಿತು, ಐಟಮ್ ಕೂಡ ನಂಗೆ ರಿಸೀವ್ ಆಯಿತು, ಮೊಬೈಲ್ನ ಬುಕ್ ಮಾಡಿದ್ದೆ ನಾನು. ಅದಾದಮೇಲೆ ಮೊಬೈಲು ನನಗೆ ಸಾಫ್ಟ್ವೇರ್ ಎಲ್ಲ ಯಾಕೋ ಇಷ್ಟ ಆಗಲಿಲ್ಲ ನನಗೆ. ಸೊ ನಾನೇನು ಮಾಡಿದೆ, ಅದಕ್ಕೆ ರಿಟರ್ನ್ ಮಾಡೋಣ ಅಂತ ಎಷ್ಟು ಟ್ರೈ ಮಾಡಿದ್ರು ಕೂಡ ಕೊನೆಗೂ ನನಗೆ ಅದು ರಿಟರ್ನ್ ಹೋಗಲಿಲ್ಲ. ಸೊ ಏನು ಮಾಡಿದೆ, ಆ ಫೋನ್ನ ಹರಿ ಅಣ್ಣಂಗೆ ಕೊಟ್ಟೆ. ಯಾಕಂದರೆ ನನಗೆ ಆ ಸಾಫ್ಟ್ವೇರ್ ಸ್ವಲ್ಪ ಅಂದರೆ ಸ್ವಲ್ಪನೂ ಲೈಕ್ ಆಗಲಿಲ್ಲ. ಅದು ಒಂದು ಸಲ ಪ್ರಾಬ್ಲಮ್ ಆಗಿದ್ದಕ್ಕೆ ನನಗೆ ಫ್ಲಿಪ್ಕಾರ್ಟಲ್ಲಿ ಏನಾದರೂ ತೊಗೊಬೇಕಂದ್ರೆ ಭಯ ಆಗ್ತಾ ಇತ್ತು, ತುಂಬ ಭಯ ಆಗ್ತಿತ್ತು, ಮತ್ತೆ ಅದೇ ಥರ ಎಲ್ಲ ಆಗುತ್ತೋ ಅಂದ್ಬಿಟ್ಟು. ಅದಕ್ಕೆ ಇವಾಗ ಏನೇ ತರಿಸ್ಕೊಂಡ್ರು ಕೂಡ ನಾನು ಕ್ಯಾಶ್ ಆನ್ ಡಿಲಿವರಿಲೇ ತರಿಸ್ಕೊಳ್ಳೋದು, ಅಮೌಂಟ್ನ ಪೇ ಅದಾದ್ಮೇಲೂ ಕೂಡ ಸಮಟೈಮ್ಸು ನಮಗೆ ಪ್ರಾಬ್ಲಮ್ ಆಗುತ್ತೆ. ಬಟ್ ಸ್ಟಿಲ್ ಇತ್ತೀಚೆಗೆ ನಾನು ತರಿಸ್ಕೋತಾ ಇರೋ ಎಲ್ಲ ಐಟಮ್ಗಳು ನಂಗೆ ಇಷ್ಟ ಆಗಿಲ್ಲ ಅಂದರೆ ರಿಟರ್ನ್ ಕೂಡ ಮಾಡ್ತಾ ಇದ್ದೀನಿ, ಯಾವುದೇ ಥರ ಪ್ರಾಬ್ಲಮ್ ಆಗಿಲ್ಲ. ಈ ಸಲನೂ ಕೂಡ ಕ್ಯಾಶ್ ಆನ್ ಡಿಲಿವರಿನೇ ಕೊಟ್ಟಿದ್ದು, ಬಟ್ ಆದರೂ ಕೂಡ ಫುಲ್ ಅಮೌಂಟು ಅಂದರೆ ಇದು ಮಾಡಲಿಲ್ಲ ಅವರು, 100 ರುಪೀಸ್ನ ಪೇ ಮಾಡಿಸ್ಕೊಂಡು ಅದಾದಮೇಲೆ ನನಗೆ ಈ ಐಟಮ್ನ ಕೊಟ್ಟಿದ್ದವರು. ಸ್ಟಾರ್ಟಿಂಗ್ 100 ರುಪೀಸ್ ಪೇ ಮಾಡಿದೆ, ಇನ್ನು ಮಿಕ್ಕಿದ್ದನ್ನು ಐಟಮ್ಮು ಇವತ್ತು ಬಂತು, ಸೊ ಇವತ್ತು ಪೇ ಮಾಡಿದೆ ನಾನು. ಹಾಗೆ ಈ ಐಟಮ್ ಲಿಂಕ್ಗಳನ್ನ ನಾನು ಡಿಸ್ಕ್ರಿಪ್ಷನಲ್ಲಿ ಲಿಂಕ್ ಕೊಟ್ಟಿರ್ತೀನಿ, ನಿಮಗೆ ಏನಾದರೂ ಇನ್ ಕೇಸ್ ಯಾರಾದರೂ ಹೊಸ ಯೂಟ್ಯೂಬರ್ ಇದ್ದರೆ ಇದನ್ನು ತಗೊಳ್ಳಿ ಅಂತ ನಾನು ಹೇಳ್ತೀನಿ. ಅಂದರೆ ಇದು ಅಂದರೆ ಇದೇ ಅಂತಲ್ಲ, ಕಡಿಮೆ ಅಮೌಂಟಿಂದ ಪರ್ಚೇಸ್ ಮಾಡಿ ನೀವು. ನಾನು ಏನಕ್ಕೆ ಹೇಳ್ತಾ ಇದ್ದೀನಿ ಅಂದರೆ, ಇವಾಗ ನಾವುಗಳು ಇನ್ನೂ ಗ್ರೋ ಅಪ್ ಆಗಿಲ್ಲ, ಸೊ ಹಾಗಿದ್ದಾಗ ತುಂಬ ಎಕ್ಸ್ಪೆನ್ಸಿವ್ನ ಹಾಕಿಬಿಟ್ಟು ಬಂಡವಾಳ ಎಲ್ಲ ಹಾಕಿ ತಗೊಳ್ಳೋದು ನನ್ನ ಪ್ರಕಾರ ಅದು ತಪ್ಪು ಅಂತ ಹೇಳ್ತೀನಿ. ಯಾಕಂದರೆ ಇನ್ನೂ ಗ್ರೋ ಆಗದೇ ಇನ್ವೆಸ್ಟ್ ಮಾಡೋದು ಅಷ್ಟು ಚೆನ್ನಾಗಿರಲ್ಲ, ಇನ್ವೆಸ್ಟ್ ಮಾಡಬೇಕು ಬಟ್ ಕಡಿಮೆ ಅಮೌಂಟಿಂದು ನೋಡಿ ತಗೊಳ್ಳಿ.
ಅದಾದ್ಮೇಲೆ ಇದ್ದಿದ್ದೆ ಅಲ್ವಾ ಚೆನ್ನಾಗಿರೋ ಕ್ಯಾಮ್ರಾ ತಗೊಳ್ಳೋದು, ಒಳ್ಳೆ ಲೈಟಿಂಗ್ಸ್ ತಗೊಳ್ಳೋದಾಗ್ಲಿ, ಎಲ್ಲಾನು ಕೂಡ ಚೆನ್ನಾಗಿರೋದು ಕಾಸ್ಟ್ಲಿದು ಒಳ್ಳೆ ಬ್ರ್ಯಾಂಡಿಂದೇ ತಗೊಳ್ಳೋಣ. ಬಟ್ ಸದ್ಯಕ್ಕೆ ಹೊಸ ಯೂಟ್ಯೂಬರ್ ಯಾರ್ಯಾರು ಇರ್ತಾರೋ ಅವರೆಲ್ಲರೂ ಕೂಡ ಕಡಿಮೆ ಅಮೌಂಟಿಂದೇನೆ ಯೂಸ್ ಮಾಡಿ, ಎಕ್ಸ್ಪೆನ್ಸಿವ್ ಇರೋದನ್ನೆಲ್ಲ ತಗೊಳ್ಳೋದಕ್ಕೆ ಹೋಗ್ಬೇಡಿ. ಹಾಗೆ ನಾನು ಎರಡು ಪ್ರಾಡಕ್ಟ್ಗಳನ್ನ ತರಿಸಿದ್ದು ಫ್ಲಿಪ್ಕಾರ್ಟಿಂದಾನೇ. ಇದು ಪ್ರೈಸ್ ಬಂದ್ಬಿಟ್ಟು, ಸೆಲ್ಫಿ ಸ್ಟಿಕ್ದು ಪ್ರೈಸ್ ಬಂದ್ಬಿಟ್ಟು 449 rupees ಇದೆ, ಈ ಥರ ಕೊಟ್ಟಿರ್ತಾನೆ. ಬಟ್ ಇದು ಪರವಾಗಿಲ್ಲ ಅಂತ ಅನ್ನಿಸ್ತು ಕೊಟ್ಟಿರೋ ಅಮೌಂಟಿಗೆ. ಸಿ ಬ್ಲ್ಯಾಕ್ ಕಲರು, ಏನೋ ಬೇರೆ ಬೇರೆ ಕಲರ್ ಆಪ್ಷನ್ಸ್ ಇತ್ತು ಅನಿಸುತ್ತೆ, ನಾನು ಚೆಕ್ ಮಾಡೋದಕ್ಕೆ ಹೋಗಲಿಲ್ಲ, ನನಗೆ ಬ್ಲ್ಯಾಕ್ ಅಂದರೆ ತುಂಬ ಇಷ್ಟ ಅದಕ್ಕೆ ತಗೊಂಡೆ. ಸೊ ಇದು ಎಸ್ ಈ ಥರ ಬರುತ್ತೆ. ಹಾಗೆ ಬ್ಲೂಟೂತ್ ಕೂಡ ಕೊಟ್ಟಿದ್ದಾರೆ, ನಿಮಗೆ ಬೇಕು ಅಂದರೆ ಈ ಥರ ಕೈಯಲ್ಲಿ ಇಟ್ಕೋಬೋದು ರಿಮೂವ್ ಮಾಡಿ. ಇಲ್ಲಿ ಕ್ಯಾಮ್ರಾ ಸಿಂಬಲ್ ಕೂಡ ಕೊಟ್ಟಿರ್ತಾರೆ, ಕಾಣಿಸ್ತಿದೆ ಅನಿಸುತ್ತೆ, ಇಲ್ಲಿ ಕ್ಯಾಮ್ರಾ ಸಿಂಬಲ್ ಕೊಟ್ಟಿರ್ತಾರೆ. ಸೊ ಇದನ್ನು ಪ್ರೆಸ್ ಮಾಡಿ ಇಟ್ಕೊಂಡು ನಿಮಗೇನಾದರೂ ಸೆಲ್ಫಿ ತಗೋಬೇಕು ಅಂತ ಏನಾದರೂ ಇದ್ದರೆ ನೋಡಿ, ಈ ಥರ ಆನ್ ಆಗುತ್ತೆ ಲೈಟು. ಸೊ ಆವಾಗ ನೀವೇನು ಮಾಡ್ತೀರಾ ಅಂದರೆ, ಇಲ್ಲೇ ಆದರೂ ನೀವು ಇಟ್ಟಿರ್ಬೋದು, ಇಲ್ಲ ಅಂದರೆ ಕೈಯಲ್ಲಾದರೂ ಇಟ್ಕೊಂಡು ನೀವು ದೂರ ಎಲ್ಲಾದರೂ ಇದು ಸೆಲ್ಫಿ ಸ್ಟಿಕ್ನ ಇಟ್ಬಿಟ್ಟು ಮೊಬೈಲ್ ಇಟ್ಟರೆ ಇದು ಪ್ರೆಸ್ ಮಾಡಿದ್ರೆ ಸಾಕು, ಆರಾಮಾಗಿ ಸೆಲ್ಫಿ ಕ್ಲಿಕ್ ಆಗುತ್ತೆ. ಹಾಗೆ ಇದು ಫೋನಿಗೆ ಇಲ್ಲಿ ಫೋನ್ ಇಡೋದು. ಸೊ ಇನ್ ಕೇಸ್ ನಿಮಗೆ ಫೋನ್ ಚಿಕ್ಕದಿತ್ತು ಅಂದರೆ ಇಷ್ಟೇ ಸಾಕಾಗುತ್ತೆ, ಇಲ್ಲ ಅಂದರೆ ಹಿಂಗೆ ಸ್ವಲ್ಪ ನೀವು ಮೇಲೆ ಈ ಥರ ಎಳ್ಕೊಂಡ್ರೆ ನಿಮಗೆ ಇನ್ನೂ ಕೂಡ ಫೋನ್ಗಳು ಬೇರೆ ಬೇರೆ ಫೋನ್ ದೊಡ್ಡ ಫೋನ್ ಎಲ್ಲ ಇರುತ್ತೆ, ಅದನ್ನು ಇಡೋದಕ್ಕೆ ಈಸಿ ಆಗುತ್ತೆ. ಹಾಗೆ ಲೆಂತ್ ಕೂಡ ಇದೆ, ಇಷ್ಟು ಲೆಂತ್ ಕೂಡ ಇದೆ. ನನಗೆ ಇದೇ ಥರದ್ದು ಅಂದರೆ ನನಗೆ ಹೇಗೆ ಅಂದರೆ ವೀಡಿಯೋಗೂ ಯೂಸ್ ಆಗಬೇಕು, ಹಾಗೆ ಸೆಲ್ಫಿಗೆ ಯೂಸ್ ಆಗಬೇಕು, ಎಲ್ಲದೂ ಚೆಕ್ ಮಾಡಿ ಫೈನಲಾಗಿ ತೊಗೊಂಡೆ. ಹಾಗೆ ಇದು ಈ ಥರ ಸ್ಟ್ಯಾಂಡು. ಬಟ್ ಇದು ಅಷ್ಟು ತಿಕ್ಕಾಗಿಲ್ಲ ಹೇಳಬೇಕು ಅಂದರೆ. ಸೊ ಯೂಸ್ ಮಾಡ್ತಾ ಗೊತ್ತಾಗುತ್ತೆ ಬೇಗ ಹೋಗ್ಬೋದು ಅಂತ ಅನ್ಕೋತೀನಿ. ಬಟ್ ಸ್ಟಿಲ್ ನಾವು ಯೂಸ್ ಮಾಡೋದ್ರ ಮೇಲೆ ಡಿಪೆಂಡ್ ಆಗಿರುತ್ತೆ ಅಲ್ವಾ, ಯಾವುದೇ ಆದರೂ ಕೂಡ ಅಷ್ಟೇ ತಾನೇ, ನಾವು ಹೇಗೆ ಇಟ್ಕೋತೀವೋ ಅದ್ರ ಮೇಲೆ ಇರುತ್ತೆ. ಸೊ ನಾನು ಯೂಶ್ವಲಿ ಜಾಸ್ತಿ ಹೀಗೆ ಯೂಸ್ ಮಾಡೋದು, ಅದು ಬಿಟ್ಟರೆ ಏನಾದರೂ ಇದು ಯೂಸ್ ಮಾಡ್ತೀನಿ ಅಷ್ಟೇ, ಜಾಸ್ತಿ ಅಂದರೆ ಇದೇ ಥರ ಇಷ್ಟೇ ನಾನು ಯೂಸ್ ಮಾಡೋದು. ಸೊ ಇದೇ ಬಟನ್ನ ನೀವು ಪ್ರೆಸ್ ಮಾಡಿಟ್ಕೊಂಡ್ರೆ ಆಫ್ ಕೂಡ ಆಗುತ್ತೆ. ಇದು ನನಗೆ ವರ್ತ್ ಅಂತ ಅನ್ನಿಸ್ತು, ಇನ್ನು ಯೂಸ್ ಮಾಡ್ತಾ ಹೇಗಿದೆ ಅಂತ ಗೊತ್ತಾಗುತ್ತೆ. ಅದಕ್ಕೆ ಇವಾಗ ನಾನು ಇದ್ರ ಬಗ್ಗೆ ಎಲ್ಲ ಹೇಳೋದಕ್ಕೆ ಹೋಗಲ್ಲ, ಹೇಗಿದೆ ಅದು ಇದು ಅಂತೆಲ್ಲ ನಾನು ಹೇಳಕ್ಕೆ ಹೋಗಲ್ಲ. ಯಾಕೆಂದರೆ ನಾನು ಯೂಸ್ ಮಾಡಿದೆ ನಿಮಗೆ ಹೇಳಿದ್ರೆ ಅದು ಅಷ್ಟು ಚೆನ್ನಾಗಿರೋದಿಲ್ಲ. ಮತ್ತು ನೀವೇನಾದರೂ ಬೇಕು ಅಂದರೆ ಪರ್ಚೇಸ್ ಮಾಡ್ತೀರಾ, ಅಕ್ಕ ಚೆನ್ನಾಗಿಲ್ಲ ನೀವು ಹೇಳಿದ್ರಿ ಅಂತ ಮತ್ತೆ ನೀವು ಅಂತೀರಾ ಅಲ್ವಾ. ಸೊ ಹಾಗಾಗಿ ನಾನು ಇದ್ರ ಬಗ್ಗೆ ಇವಾಗ ಏನೂ ಹೇಳೋದಕ್ಕೆ ಹೋಗಲ್ಲ, ನಾನು ತರಿಸ್ಕೊಂಡಿದ್ದೀನಿ, ಯೂಸ್ ಮಾಡ್ತಾ ಚೆನ್ನಾಗಿದ್ರೆ ನಿಮಗೆ ಹೇಳ್ತೀನಿ. ಹಾಗೆ ಇದ್ರ ಜೊತೆ ಇನ್ನೊಂದು ಪ್ರಾಡಕ್ಟ್ ಮೈಕ್ನ ತರಿಸ್ಕೊಂಡೆ, ಇದು ಸ್ವಲ್ಪ ನಂಗೆ ಐಡಿಯಾ ಇದೆ, ಫೈನ್ ನಾನು ನಿಮಗೆ ತೋರಿಸ್ದೆ, ಆದರೆ ಇದ್ರ ಬಗ್ಗೆ ಇನ್ನೂ ಅಷ್ಟು ನನಗೆ ಐಡಿಯಾ ಇಲ್ಲ. ಹಾಗಾಗಿ ಜಸ್ಟ್ ಹೇಗಿದೆಯೋ ಹಾಗೆ ಇದನ್ನು ತೋರಿಸ್ತೀನಿ, ಅದಾದಮೇಲೆ ಬೇಕಿದ್ರೆ ನಿಮಗೆ ಇದ್ರ ಬಗ್ಗೆ ರಿವ್ಯೂ ಕೊಡ್ತೀನಿ, ಯಾವ ಥರ ಇದೆ ಹೇಗೆ ಏನು ಅಂತ ಹೇಳಿಬಿಟ್ಟು ಎಲ್ಲ ರಿವ್ಯೂ ಕೊಡ್ತೀನಿ. ಇವಾಗ ಜಸ್ಟ್ ಇದ್ರ ತೋರಿಸ್ತೀನಿ ಅಷ್ಟೇ. ಇದು ಕೂಡ ಫ್ಲಿಪ್ಕಾರ್ಟಲ್ಲೇ ತೊಗೊಂಡಿದ್ದು, ಇದು ಬಂದುಬಿಟ್ಟು 725 rupees, 725 rupees ಆಯಿತು ಇದಕ್ಕೆ. ಪ್ಯಾಕಿಂಗ್ ಈ ಥರ ಇರುತ್ತೆ. ಹಾಗೆ ನಿಮಗೆ ಒಂದು ಸ್ಲಿಪ್ ಕೊಟ್ಟಿರ್ತಾರೆ, ಯಾವ ಥರ ಯೂಸ್ ಮಾಡೋದು ಹೇಗೆ ಯೂಸ್ ಮಾಡೋದು ಅಂತ ಎಲ್ಲ ಹೇಳಿಬಿಟ್ಟು. ಇದಕ್ಕೆ ಬಂದುಬಿಟ್ಟು ನನಗೆ ಒಂದು ರಿಸೀವರ್ ಬಂದಿದೆ ಇದಕ್ಕೆ, ಹಾಗೆ ಚಾರ್ಜಿಂಗ್ ಕೇಬಲ್ ಇದೆ, ಯೂಸರ್ ಮ್ಯಾನಲ್ಲು, ಮೈಕ್ರೋಫೋನ್, ಟ್ರಾನ್ಸ್ಮೀಟರ್ ಅಂತ ಎಲ್ಲ ಬಂದಿದೆ ನನಗೆ ಇದಕ್ಕೆ. ಈ ಥರ ಇದೆ ಪ್ಯಾಕಿಂಗು, ಒಳಗಡೆ ಕೂಡ ಈ ಥರ ಕೊಟ್ಟಿರ್ತಾರೆ, ಚೆನ್ನಾಗಿದೆ ಪ್ಯಾಕಿಂಗ್, ಇಷ್ಟ ಆಯಿತು ನನಗೆ. ಹಾಗೆ ಇದು ಬಂದುಬಿಟ್ಟು ಮೈಕು. ಸೊ ನಾನು ವೈರ್ಲೆಸ್ನೇ ತೊಗೊಂಡಿದ್ದು, ಯಾಕಂದರೆ ವೈರ್ ಇರೋ ತೊಗೊಂಡ್ರೆ ಏನಾಗ್ಬಿಡುತ್ತೆ ಗೊತ್ತಾ, ನಾವು ಮನೇಲಿದ್ದಾಗ ಯೂಸ್ ಆಗುತ್ತೆ, ಇವು ತುಂಬ ಲೆಂತಿ ಇರುತ್ತೆ ವೈರು, ಮನೇಲಿದ್ದಾಗ ಯೂಸ್ ಆಗುತ್ತೆ. ಬಟ್ ಹೊರಗಡೆ ಎಲ್ಲ ಹೋದಾಗ ಅಷ್ಟು ಚೆನ್ನಾಗಿರೋದಿಲ್ಲ, ವೈರ್ನ ಕ್ಯಾರಿ ಮಾಡೋದಕ್ಕೆಲ್ಲ ಬೇಜಾರು ಅನಿಸುತ್ತೆ ಅಂತ ಹೇಳಿಬಿಟ್ಟು ಟೀ ಶರ್ಟ್ಸ್ಗೆ ಟಾಪ್ಸ್ಗೆಲ್ಲ ಯೂಸ್ ಆಗತ್ತಿರೋದೇ ತೊಗೊಂಡಿದ್ದೀನಿ ನಾನು, ವೈರ್ಲೆಸ್ನ ತೊಗೊಂಡೆ ಬ್ಲೂಟೂತ್ತು. ಸೊ ಈ ಥರ ಕ್ಲಿಪ್ ಕೊಟ್ಟಿರ್ತಾರೆ, ಇದು ಅಷ್ಟು ಗಟ್ಟಿ ಇಲ್ಲ, ಯೂಸ್ ಮಾಡಬೇಕಾದ್ರೆ ಸ್ವಲ್ಪ ಕೇರ್ಫುಲ್ಲಾಗಿ ಯೂಸ್ ಮಾಡಿಕೊಂಡ್ರೆ ಒಳ್ಳೆಯದು, ಇಲ್ಲಾಂದರೆ ಬೇಗ ಹಾಳಾಗಿಬಿಡುತ್ತೆ. ಹಾಗೆ ಚಾರ್ಜರ್ ಕೇಬಲ್ ಕೊಟ್ಟಿದ್ದಾರೆ, ಸೊ ಇಲ್ಲಿ ಚಾರ್ಜ್ ಮಾಡ್ಕೋಬೋದು. ಇಲ್ಲಿ ಬಟನ್ ಕೊಟ್ಟಿದ್ದಾರೆ ನೋಡಿ,
ಸೊ ಕೆಳಗಡೆ ಬಟನ್ ಕೊಟ್ಟಿರ್ತಾರೆ, ಫೋನ್ ಈ ತರ ಆನ್ ಆಗುತ್ತೆ ಪ್ರೆಸ್ ಮಾಡಿ ಇಟ್ಕೊಂಡ್ರೆ. ಹಾಗೆ ಇದನ್ನ ಇನ್ನು ಯಾವ ತರ ಕನೆಕ್ಟ್ ಮಾಡೋದಂತ ನಾನು ಇನ್ನು ಕೂಡ ಚೆಕ್ ಮಾಡ್ಕೊಂಡಿಲ್ಲ, ಚೆಕ್ ಮಾಡ್ಕೋತೀನಿ. ಹಾಗೆ ಇದು ಬಂದ್ಬಿಟ್ಟು ರಿಸೀವರ್, ನಾವು ಫೋನಿಗೆ ಮಾಮೂಲಿ ಚಾರ್ಜರ್ ತರನೇ ಕನೆಕ್ಟ್ ಮಾಡ್ಬೇಕಷ್ಟೇನೆ, ಕನೆಕ್ಟ್ ಮಾಡ್ಬಿಟ್ಟು ಯೂಸ್ ಮಾಡ್ಕೊಳ್ಳೋದು. ಅದ್ರ ಬಗ್ಗೆ ಎಲ್ಲ ನೆಕ್ಸ್ಟ್ ವಿಡಿಯೋದಲ್ಲಿ ನಾನು ಶೇರ್ ಮಾಡ್ತೀನಿ. ಇದು ಸಿಪಿನೇ ಕೊಟ್ಟಿದ್ದಾರೆ, ಇವಾಗ ಬರ್ತಿರೋದೆಲ್ಲ ಸಿಪಿನೇ ಆಗಿರೋದ್ರಿಂದ ಅವರು ಕೂಡ ಇದೇ ಕಳಿಸಿದ್ದಾರೆ ಅಂತ ಅನ್ಕೋತೀನಿ. ಹಾಗೆ ಚಾರ್ಜರ್ ಕೂಡ ಕೊಟ್ಟಿದ್ದಾರೆ, ಚಾರ್ಜರ್ ಇದು ಯೂಸ್ ಮಾಡ್ಬೋದು, ಇಲ್ಲ ಅಂತ ಅಂದ್ರೆ ನೀವು ಸಿಪಿನ್ ಇದ್ರೆ ಮಾಮೂಲಿ ರೆಗ್ಯುಲರ್ ಫೋನ್ ನ ಯಾವ ತರ ಚಾರ್ಜ್ ಯೂಸ್ ಮಾಡ್ಕೋತಿರೋ ಫೋನಿಗೆಲ್ಲ ಅದನ್ನೇ ಯೂಸ್ ಮಾಡ್ಬೋದು. ನೋಡಿ ಚಾರ್ಜ್ ಕೇಬಲ್ ಕೂಡ ಸಿಪಿನೇ ಇರೋದ್ರಿಂದ ಮಾಮೂಲಿ ಚಾರ್ಜರ್ನೇ ನೀವು ಯೂಸ್ ಮಾಡ್ಬೋದು. ಹಾಗೆ ಇದು ಐಫೋನ್ ದು ಕೇಬಲ್ ಕೊಟ್ಟಿದ್ದಾರೆ, ಐಫೋನ್ದು, ಬಟ್ ಇದು ಯಾಕೆ ಕೊಟ್ಟರು ಅಂತ ನಂಗೆ ಗೊತ್ತಿಲ್ಲ, ನಾನು ಇನ್ನೂ ಕೂಡ ಚೆಕ್ ಮಾಡ್ತೀನಿ. ಇದು ಐಫೋನ್ ಕೊಟ್ಟಿದ್ದಾರೆ, ಇನ್ನು ಮಿಕ್ಕಿದ್ದೆಲ್ಲ ಸಿಪಿನಲ್ಲೇ ಇದೆ. ಸೊ ಇಷ್ಟು ಇದಕ್ಕೆ ಕೊಟ್ಟಿರೋ ಅಂಥದ್ದು. ಹೇಳದ್ನಲ್ವ ನನಗೆ ಇದೇ ಥರ ಬೇಕಿತ್ತು, ನನಗೆ ಮತ್ತೆ ವೈರ್ ತೊಗೊಂಡ್ರೆ ತುಂಬ ಪ್ರಾಬ್ಲಮ್ ಆಗಿಬಿಡತ್ತೆ, ಇವಾಗ ಹೊರಗಡೆ ಹೋಗ್ತಾ ಇದ್ದೀನಿ ಅಂದರೆ ಅದನ್ನು ಕ್ಯಾರಿ ಮಾಡೋಕ್ಕಾಗಲ್ಲ, ಅದಕ್ಕೋಸ್ಕರ ವೈರ್ಲೆಸ್ಸೇ ತೊಗೊಂಡೆ. ಯೂಸ್ ಆಗತ್ತೆ ಅಂತ ಅನ್ಕೋತೀನಿ. ಹಾಗೆ ಪ್ರಾಡಕ್ಟ್ ಎಲ್ಲ ಹೇಗಿದೆ ಅಂತ ಹೇಳ್ಬಿಟ್ಟು ನಾನು ಇವಾಗಲೇ ನಿಮ್ಮ ಹತ್ರ ಯಾವುದು ಕೂಡ ಶೇರ್ ಮಾಡೋದಕ್ಕೆ ಹೋಗಲ್ಲ, ಜಸ್ಟ್ ಇದನ್ನು ತೋರಿಸಿದ್ದೀನಿ ಅಷ್ಟೇ ಈ ಥರ ತೊಗೊಂಡೆ ನಾನು ಅಂತ ಹೇಳಿಬಿಟ್ಟು. ಹಾಗೆ ಪ್ರಾಡಕ್ಟ್ ಲಿಂಕ್ ಕೂಡ ನಾನು ಕೊಟ್ಟಿರ್ತೀನಿ, ನೀವು ಒಂದ್ಸಲ ಈ ಅಮೌಂಟಿಗೆ ನಿಮಗೂ ಏನಾದರೂ ಬೇಕು ಅಂತಂದರೆ ನೀವು ತೊಗೋಬೋದು. ಹಾಗೆ ನೀಡಿತ್ತು ಮೈಕು ನನಗೆ, ಯಾಕಂದರೆ ನಿಮಗೆ ಗೊತ್ತಿದೆ ಮನೆ ಹತ್ರ ಇಲ್ಲೆಲ್ಲ ಎಷ್ಟು ಕ್ರೌಡ್ ಇದೆ ಅಂತ ಹೇಳಿಬಿಟ್ಟು. ಹೊರಗಡೆ ನೋಡಿದ್ರೆ ಗಣೇಶ ಇಟ್ಟಿದ್ದಾರೆ, ಆ ಸೌಂಡ್ ಬೇರೆ, ಅದ್ರ ಜೊತೆ ಬಸ್ಗಳು ಬೇರೆ ತುಂಬ ಓಡಾಡ್ತಿರುತ್ತೆ, ನಿಮಗೆ ತೋರಿಸಿದೆ ನಾನು ಆಲ್ರೆಡಿ, ಅದ್ರ ಜೊತೆ ನಮ್ಮ ಗುಂಡನ್ ಬೇರೆ ಅರ್ಧ ಸೌಂಡ್ ಇರುತ್ತೆ, ಹಬ್ಬಾ ಎಷ್ಟು ಸೌಂಡ್ ಇರುತ್ತೆ. ಅದಕ್ಕೋಸ್ಕರ ನನಗೆ ಮೈಕ್ ತುಂಬಾ ನೀಡಿತ್ತು, ಇಲ್ಲಾಂದ್ರೆ ನಿಮಗೆ ವಾಯ್ಸ್ ಅಷ್ಟು ಕ್ಲಿಯರ್ ಆಗಿ ನಾನು ಹೇಳೋದು ನಿಮಗೆ ಕೇಳಿಸ್ತಿರಲ್ಲ. ಜೊತೆಲಿ ಯಾವುದಾದ್ರೂ ಮ್ಯೂಸಿಕ್ ಬ್ಯಾಕ್ಗ್ರೌಂಡಲ್ಲಿ, ಇವಾಗ ಗಣೇಶ್ ಅಂತ ಏನಾದರೂ ಮ್ಯೂಸಿಕ್ ಬಂತಂದ್ರೆ ಕಾಪಿರೈಟ್ ಕ್ಲೇಮ್ ಬರುತ್ತೆ, ವಿಡಿಯೋ ನನ್ನ ಚಾನಲ್ಗೆ ಪ್ರಾಬ್ಲಮ್ ಕೂಡ ಆಗುತ್ತೆ. ಅದೆಲ್ಲದೂ ಥಾಟ್ ಯೋಚನೆ ಮಾಡಿ 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 ಫೈನಲ್ ಆಗಿ ತರಿಸ್ಕೊಂಡೆ. ಬೇಡ ಅಂತ ಅನ್ಕೊಂಡಿದ್ದೆ, ಬಟ್ ಇರಲಿ ಒಂದು ಅಂತ ಹೇಳ್ಬಿಟ್ಟು ತರಿಸ್ಕೊಂಡೆ. ಈಗ ಹೊರಗಡೆ ಹೋದಾಗೆಲ್ಲನೂ ಗಾಳಿ ಇರುತ್ತೆ, ಗಾಡೀಲಿ ಹೋಗ್ತಾ ಇರ್ತೀವಿ, ತುಂಬ ಸೌಂಡ್ ಇರುತ್ತೆ, ಅಂತ ಟೈಮಲ್ಲಿ ಯೂಸ್ ಆಗುತ್ತೆ ಅಲ್ವಾ. ಈ ಒಂದು ವಿಡಿಯೋ ಇಷ್ಟ ಆಗಿದ್ರೆ ದಯವಿಟ್ಟು ನನ್ನ ಚಾನಲ್ಗೆ ಸಪೋರ್ಟ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ ನಿಮ್ಮ ಫ್ಯಾಮಿಲಿ ಮೆಂಬರ್ಸ್ ಜೊತೆ ಕೂಡ ಅಂತ ಕೇಳ್ಕೊಡ್ತೀನಿ. ಈ ಪ್ರಾಡಕ್ಟ್ಗಳ ಲಿಂಕನ್ನು ನಾನು ಡಿಸ್ಕ್ರಿಪ್ಷನಲ್ಲಿ ಕೊಟ್ಟಿರ್ತೀನಿ, ನಿಮಗೇನಾದರೂ ಬೇಕು ಅಂತ ನೀಡಿತ್ತು ಅಂತ ಅನ್ನಿಸ್ತರೆ ನೀವು ಪರ್ಚೇಸ್ ಮಾಡ್ಬೋದು. ಸೊ ಥ್ಯಾಂಕ್ ಯು ಫಾರ್ ವಾಚಿಂಗ್, ಎಲ್ರಿಗೂ ಬಾಯ್, ಟೇಕ್ ಕೇರ್.